ಇದನ್ನ ನಾವು ಅಯಸ್ಕಾಂತ ಎಂಬ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಿಳಿದುಕೊಳ್ಳೋಣ. ಪ್ರಾಚೀನ ಗ್ರೀಸ್ನಲ್ಲಿ ಮ್ಯಾಗ್ನೇಷಿಯಾ ಎಂಬ ಒಂದು ಪ್ರದೇಶದಲ್ಲಿ ಮ್ಯಾಗ್ನಸ್ ಎಂಬ ಒಬ್ಬ ಕುರಿಗಾಹಿ ಇರ್ತಾನೆ. ಈ ಒಬ್ಬ ಕುರಿಗಾಹಿ ಅವನ ಕೆಲಸ ಏನಪ್ಪ ಅಂದ್ರೆ ಕುರಿಯನ್ನ ಮೇಯಿಸೋದು. ಆತ ಪ್ರತಿದಿನ ಕುರಿಯನ್ನ ಒಂದು ಕುರಿಯನ್ನ ಮೇಯಿಸತಕ್ಕಂತಹ ನಿರ್ದಿಷ್ಟವಾದ ಒಂದು ಸ್ಥಳ ಅಥವಾ ಒಂದು ಪ್ರದೇಶಕ್ಕೆ ಒಂದು ಕುರಿಗಳನ್ನ ಕರೆದುಕೊಂಡು ಹೋಗಿ ಮೇಯಿಸಿಕೊಂಡು ಮತ್ತೆ ಮನೆಗೆ ವಾಪಸ್ ಕರೆದುಕೊಂಡು ಬರ್ತಾನೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಏನ್ ಮಾಡ್ತಾನೆ, ಸಾಮಾನ್ಯವಾಗಿ ನಾವು ನೋಡಿರೋ ಹಾಗೆ ಕುರಿಗಾಹಿಗಳು ಅಂದ್ರೆ ಕುರಿಯನ್ನ ಮೇಯಿಸೋರಾಗಿರ್ಬೋದು ಅಥವಾ ದನವನ್ನ ಮೇಯಿಸೋರಾಗಿರ್ಬೋದು, ಇವರೆಲ್ಲರೂ ಸಹ ಅವರ ಬಳಿ ಒಂದು ಕೋಲನ್ನ ಹಿಡಿದಿಟ್ಕೊಂಡಿರ್ತಾರೆ ನಾವು ಗಮನಿಸಿದ ಹಾಗೆ. ಅದೇ ರೀತಿ ಈ ಕುರಿಗಾಹಿನೂ ಸಹ ಆತನ ಬಳಿ ಒಂದು ಕೋಲ್ ಇತ್ತು. ಆತ ಯಾವಾಗಲೂ ಸಹ ಆ ಕೋಲನ್ನ ತೆಗೆದುಕೊಂಡು ಹೋಗ್ತಾ ಇದ್ದ ಅವನ ಜೊತೆಯಲ್ಲಿ. ಆತ ಆ ಕೋಲಿಗೆ ಅಂದ್ರೆ ಕೋಲಿನ ತುದಿಯ ಭಾಗಗಳಿಗೆ ಆತ ಏನ್ ಮಾಡಿರ್ತಾನೆ, ಈ ಒಂದು ಕಬ್ಬಿಣದ ಸಣ್ಣ ತುಂಡುಗಳನ್ನ ಜೋಡಿಸ್ಕೊಂಡಿರ್ತಾನೆ, ಜೋಡಿಸಲಾಗಿರುತ್ತೆ. ಒಂದು ದಿನ ಆ ಒಂದು ಪ್ರದೇಶದಲ್ಲಿ ಆತ ಆ ಕೋಲನ್ನ ಹುರಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಒಂದು ಕೋಲಿಗೆ ಒಂದು ಬಂಡೆ ಏನ್ ಮಾಡ್ತು ತನ್ನ ಕಡೆಗೆ ಸೆಳಿತಾ ಇರುತ್ತೆ. ಆ ಕೋಲನ್ನ ಸೆಳಿತಾ ಇರುತ್ತೆ ಆ ಬಂಡೆ. ಆ ಸೆಳಿತಾ ಇರ್ಬೇಕಾದ್ರೆ ಆತನಿಗೆ ಅನ್ಸುತ್ತೆ, ಈ ಒಂದು ಕಲ್ಲು ಬಂಡೆ ಯಾಕೆ ನನ್ನ ಒಂದು ಕೋಲನ್ನ ಸೆಳಿತಾ ಇದೆ ಅಂತ ಆತ ಅನ್ಕೊಳ್ತಾನೆ. ಅಂದ್ರೆ ಬಂಡೆಯು ನೈಸರ್ಗಿಕ ಅಯಸ್ಕಾಂತವಾಗಿತ್ತು ಮತ್ತೆ ಕಬ್ಬಿಣದ ತುದಿಯನ್ನ ಆಕರ್ಷಿಸುತ್ತಾ ಇರುತ್ತೆ. ಸೊ ಆತನಿಗೆ ಗೊತ್ತಿರಲ್ಲ ಆ ಮ್ಯಾಗ್ನೇಷಿಯಾ ಎಂಬ ಒಂದು ಪ್ರದೇಶದಲ್ಲಿ ಮ್ಯಾಗ್ನೇಸ್ ಎಂಬ ಆತ ಮೊದಲಿಗೆ ಈ ಒಂದು ಮ್ಯಾಗ್ನೆಟ್ ಅಯಸ್ಕಾಂತವನ್ನ ಒಂದು ಗೊತ್ತಾಯ್ತು, ಆತನಿಂದ ಸ್ವಲ್ಪ ತಿಳಿಯಿತು ಅನ್ನೋ ಒಂದು ಕಾರಣಕ್ಕಾಗಿ ಆ ಒಂದು ಮ್ಯಾಗ್ನೆಟ್ ಅಂತ ಹೆಸರು ಬಂತು ಅನ್ನೋದು ಒಂದು ಕತೆ. ಮತ್ತೆ ಈ ಒಂದು ಕಾಂತದ ಆವಿಷ್ಕಾರ ಏಷ್ಯಾ ಖಂಡದಲ್ಲಿ ಮ್ಯಾಗ್ನೇಷಿಯಾ ಎಂಬ ಒಂದು ಪ್ರದೇಶದಲ್ಲಿ ಮ್ಯಾಗ್ನೇಸಿಯಾ ಎಂಬ ಕುರಿ ಕಾಯೋ ವ್ಯಕ್ತಿಯಿಂದ ಆವಿಷ್ಕಾರ ಆಯಿತು. ಅಯಸ್ಕಾಂತ ಕಬ್ಬಿಣವನ್ನು ಆಕರ್ಷಿಸುವ ವಸ್ತುವಿಗೆ ಅಯಸ್ಕಾಂತ ಎನ್ನುವರು. ಇಲ್ಲಿ ಅಯಸ್ ಎಂದರೆ ಕಬ್ಬಿಣ ಎಂದು ಅರ್ಥ, ಕಬ್ಬಿಣ ಆಕರ್ಷಿಸುವುದು ಎಂದು ಅರ್ಥ ಆಗುತ್ತೆ. ಮತ್ತೆ ಕಾಂತ ಅಂದ್ರೆ ಆಕರ್ಷಿಸುವುದು. ಇಲ್ಲಿ ಕಾಂತದಲ್ಲಿ ನಾವು ಎರಡು ವಿಧಗಳನ್ನ ನೋಡ್ತೀವಿ, ಒಂದು ನೈಸರ್ಗಿಕ ಕಾಂತ, ಎರಡನೇದು ಕೃತಕ ಕಾಂತ. ನೈಸರ್ಗಿಕ ಕಾಂತ ಅಂದ್ರೆ ಏನು ಅಂದ್ರೆ ನೈಸರ್ಗಿಕ ಕಾಂತ ಸ್ವಾಭಾವಿಕವಾಗಿ ಸಿಗುವ ಕಾಂತೀಯ ಗುಣವನ್ನ ಹೊಂದಿರುವ ಮ್ಯಾಗ್ನೆಟ್ ಎಂಬ ಕಬ್ಬಿಣದ ಅದಿರಿನ ನೈಸರ್ಗಿಕ ಕಾಂತಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಹ್ಯಾಮೆಟೈಟ್, ಮ್ಯಾಗ್ನೆಟೈಟ್, ಸೈಡರ್, ಲಿಮೆಟೈಟ್ ಇವುಗಳಾಗಿರುತ್ತೆ. ಮತ್ತೆ ನೈಸರ್ಗಿಕ ಕಾಂತಗಳಿಗೆ ನಿರ್ದಿಷ್ಟ ಆಕಾರ ಇರೋದಿಲ್ಲ, ಇವುಗಳಲ್ಲಿ ಕಾಂತೀಯ ಗುಣ ದುರ್ಬಲವಾಗಿರುತ್ತದೆ. ಎರಡನೇದಾಗಿ ನಾವು ಯಾವ ಕಾಂತ ಅಂತ ಹೇಳಿದ್ವಿ, ಕೃತಕ ಕಾಂತ. ಕೃತಕ ಕಾಂತ ಅಂದ್ರೆ ಕೃತಕ ಕಾಂತಗಳು ಕಾಂತೀಯ ವಸ್ತುವನ್ನ ಬಳಸಿಕೊಂಡು ಕೃತಕವಾಗಿ ತಯಾರಿಸಿದ ವಸ್ತುಗಳಿಗೆ ಕೃತಕ ಕಾಂತ ಅಂತ ಹೇಳಿ ಕರಿತೀವಿ. ವಿಧಗಳು ದಂಡಕಾಂತ, ಸೂಜಿಕಾಂತ, ಲಾಲಕಾಂತ. ದಂಡಕಾಂತವನ್ನ ಹೆಚ್ಚಾಗಿ ಪ್ರಯೋಗ ಶಾಲೆಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಮತ್ತೆ ಸೂಜಿಕಾಂತ, ಈ ಸೂಜಿಕಾಂತವನ್ನ ದಿಕ್ಸೂಚಿ ತಯಾರಿಕೆಯಲ್ಲಿ ಅತಿ ಹೆಚ್ಚಾಗಿ ಬಳಸ್ತಾರೆ. ಮತ್ತೆ ಲಾಲಕಾಂತ, ಇದನ್ನ ಕಾಂತದ ಗುಣಗಳು, ಕಾಂತದ ಗುಣಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಕಾಂತೀಯ ವಸ್ತುಗಳಲ್ಲಿ ಆಕರ್ಷಿಸುತ್ತದೆ, ದಿಕ್ಕು ತೋರಿಸುವ ಗುಣವಿರುತ್ತದೆ. ಓಕೆ, ಕಾಂತೀಯ ವಸ್ತುಗಳನ್ನ ಆಕರ್ಷಿಸುತ್ತದೆ ಮತ್ತೆ ದಿಕ್ಕು ತೋರಿಸುವ ಗುಣವನ್ನು ಕೂಡ ಹೊಂದಿರುತ್ತೆ. ಕಾಂತಕ್ಕೆ ಎರಡು ಧ್ರುವಗಳಿರುತ್ತೆ, ಅದ್ ಯಾವ್ದಪ್ಪ ಅಂದ್ರೆ ಒಂದು ಉತ್ತರ ಧ್ರುವ, ಮತ್ತೊಂದು ದಕ್ಷಿಣ ಧ್ರುವ. ಕಾಂತವು ಸಜಾತಿಯ ಧ್ರುವಗಳನ್ನ ವಿಕರ್ಷಿಸುತ್ತೆ, ವಿಜಾತಿಯ ಧ್ರುವಗಳನ್ನ ಆಕರ್ಷಿಸುತ್ತೆ. ಕಾಂತದ ಧ್ರುವಗಳನ್ನ ಪ್ರತ್ಯೇಕ ಮಾಡಲು ಸಾಧ್ಯ ಇಲ್ಲ. ಮತ್ತೆ ಕಾಂತೀಯ ಬಲ ರೇಖೆಗಳು ಒಟ್ಟು ಮೊತ್ತವನ್ನ ಕಾಂತ ಕ್ಷೇತ್ರ ಅಂತ ಹೇಳಿ ಕರಿತೀವಿ. ಕಾಂತೀಯ ಬಲರೇಖೆಗಳು ಒಟ್ಟು ಮೊತ್ತವನ್ನ ಕಾಂತ ಕ್ಷೇತ್ರ ಅಂತ ಹೇಳಿ ಕರಿತೀವಿ. ಇಲ್ಲಿ ಕಾಂತ ಕ್ಷೇತ್ರ ಪ್ರಬಲವಾಗಿರುತ್ತದೆಯೋ ಕಾಂತೀಯ ಬಲ ರೇಖೆಗಳು ದಟ್ಟವಾಗಿರುತ್ತದೆ. ಮತ್ತೆ ಎಲ್ಲಿ ಕಾಂತ ಕ್ಷೇತ್ರ ದುರ್ಬಲವಾಗಿರುತ್ತದೆಯೋ ಅಲ್ಲಿ ಕಾಂತೀಯ ಬಲ ರೇಖೆಗಳು ವಿರಳವಾಗಿರುತ್ತೆ. ಕಾಂತ ಕ್ಷೇತ್ರ ಧ್ರುವಗಳಲ್ಲಿ ಅಧಿಕವಾಗಿರುತ್ತೆ,
ಕಾಂತದ ಬಲರೇಖೆಗಳು ಧ್ರುವದಿಂದ ಧ್ರುವಕ್ಕೆ ಚಾಚಿಕೊಂಡಿರುತ್ತೆ. ಮತ್ತೆ ಈ ಕಾಂತದ ಬಲರೇಖೆಗಳು ಧ್ರುವದಿಂದ ಧ್ರುವಕ್ಕೆ ಚಾಚಿಕೊಂಡಿರುತ್ತೆ, ಅಂದ್ರೆ ಉತ್ತರ ಧ್ರುವ ದಕ್ಷಿಣ ಧ್ರುವದಲ್ಲಿ ಅಂತ್ಯವಾಗುತ್ತೆ. ಈ ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ದೂರ ತಳ್ಳುತ್ತದೆ ಹೊರತು ಅವು ಎಂದಿಗೂ ಛೇದಿಸುವುದಿಲ್ಲ. ಬಲರೇಖೆಗಳು ಕಾಗದ ಗಾಜು ಅಂತಹ ವಸ್ತುಗಳ ಮೂಲಕ ಹಾದು ಹೋಗುತ್ತದೆ. ಮತ್ತೆ ಕಾಂತಿ ಬಲರೇಖೆಗಳು ಕಾಮಾನಿನ ಆಕಾರದಲ್ಲಿ ಇರುತ್ತದೆ. ಕಾಂತತೆ ಎಂಬ ಒಂದು ಪ್ರಯೋಗವನ್ನು ಮಾಡೋಣ. ಈ ಪ್ರಯೋಗಕ್ಕೆ ನಾನು ಬಳಸ್ತಕ್ಕಂಥ ಸಾಮಗ್ರಿಗಳು ಅಯಸ್ಕಾಂತ, ನಾಣ್ಯ, ಮೊಳೆ, ಗುಂಡು ಪೆಣ್ಣು, ಪೇಪರ್ ಕ್ಲಿಪ್ಸ್, ಕಬ್ಬಿಣ, ಪೇಪರ್ ಕವರ್, ಪೆನ್. ಈ ಪ್ರಯೋಗವನ್ನು ಮಾಡುವ ವಿಧಾನ, ನಾವು ಮೊದಲಿಗೆ ಒಂದು ಅಯಸ್ಕಾಂತವನ್ನು ತೆಗೆದುಕೊಂಡು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳಿಗೂ ಸಹ ನಾವು ಅಯಸ್ಕಾಂತವನ್ನು ಹಿಡಿಯೋಣ. ಅದು ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನು ನಾವು ಗಮನಿಸೋಣ. ಮೊದಲಿಗೆ ನಾನು ಕಾಗದದ ಮೇಲೆ ಒಂದು ಅಯಸ್ಕಾಂತವನ್ನು ಹಿಡಿತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿ ಪ್ರತಿಕ್ರಿಯೆ ಇಲ್ಲ. ಮತ್ತೆ ನಾನು ಈ ಗುಂಡು ಪಿಣ್ಣುಗಳ ಮೇಲೆ ಅಯಸ್ಕಾಂತವನ್ನು ಹಿಡಿತಿದ್ದೀನಿ. ಈ ಅಯಸ್ಕಾಂತಕ್ಕೆ ಈ ಗುಂಡು ಪಿಣ್ಣುಗಳು ಬಂದು ಅಂಟಿಕೊಂಡಿತು. ಅದೇ ರೀತಿ ನಾನು ಒಂದು ಪೆನ್ನಿನ ಮೇಲೆ ಅಯಸ್ಕಾಂತವನ್ನು ಹಿಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಪ್ರತಿಕ್ರಿಯೆ ಇಲ್ಲ, ಅಂದರೆ ಇದು ಅಯಸ್ಕಾಂತಕ್ಕೆ ಸೆಳೆಯುತ್ತಿಲ್ಲ. ಅದೇ ರೀತಿ ಈಗ ನಾನು ಮೊಳೆಗಳಿಗೆ ಅಯಸ್ಕಾಂತವನ್ನು ಹಿಡ್ತಾ ಇದ್ದಾಗೆ ಈ ಮೊಳೆಗಳು ಅಯಸ್ಕಾಂತಕ್ಕೆ ಆಕರ್ಷಿಸಿತು. ಅದೇ ರೀತಿ ನಾನು ಈ ಒಂದು ಪ್ಲಾಸ್ಟಿಕ್ ಕವರ್ಗೆ ಅಯಸ್ಕಾಂತವನ್ನು ಹಿಡಿತಾ ಇದ್ದೀನಿ. ಸೊ ಇದು ಸೆಳೆಯುತ್ತಿಲ್ಲ. ಅದೇ ರೀತಿ ಪೇಪರ್ ಕ್ಲಿಪ್ಸ್ಗೆ ಅಯಸ್ಕಾಂತವನ್ನು ಹಿಡಿದಾಗ ಅಯಸ್ಕಾಂತಕ್ಕೆ ಪೇಪರ್ ಕ್ಲಿಪ್ಸ್ ಸೆಳೆಯಿತು. ಅದೇ ರೀತಿ ನಾಣ್ಯಕ್ಕೆ ಅಯಸ್ಕಾಂತವನ್ನು ಹಿಡಿತಾ ಇದ್ದೀನಿ, ಅಯಸ್ಕಾಂತಕ್ಕೆ ನಾಣ್ಯ ಸಹ ಸೆಳೆದುಕೊಂಡಿತ್ತು. ಅದೇ ರೀತಿ ಕಬ್ಬಿಣವು ಸಹ ಅಯಸ್ಕಾಂತಕ್ಕೆ ಸೆಳೆದುಕೊಂಡಿತ್ತು. ಈಗ ಇಲ್ಲಿ ನಾವು ಗಮನಿಸಿದ್ದಂಥದ್ದೇನಪ್ಪ ಅಂತಂದ್ರೆ ಕೆಲವೊಂದು ವಸ್ತುಗಳು ಅಯಸ್ಕಾಂತಕ್ಕೆ ಅಂಟಿಕೊಂಡಿತ್ತು, ಅಂದ್ರೆ ಸೆಳೆದುಕೊಂಡಿತ್ತು, ಮತ್ತೆ ಕೆಲವು ವಸ್ತುಗಳು ಸೆಳೆಯಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ನೋಡೋಣ. ಅಂದ್ರೆ ಈ ಪ್ರಯೋಗದಿಂದ ತಿಳಿದು ಬಂದಂತಹ ಫಲಿತಾಂಶ, ಅಯಸ್ಕಾಂತದಲ್ಲಿ ಸಾಮಾನ್ಯವಾಗಿ ಕಣ್ಣಿಗೆ ಕಾಣದಷ್ಟು ಬಲ ಇರುತ್ತೆ. ಕೆಲವು ವಸ್ತುಗಳನ್ನ ಸೆಳೆಯುತ್ತೆ, ಮತ್ತೆ ಕೆಲವು ವಸ್ತುಗಳನ್ನ ಸೆಳೆಯುವುದಿಲ್ಲ. ಈ ಗುಣವನ್ನ ಕಾಂತತೆ ಅಂತ ಹೇಳಿ ಕರಿತೀವಿ. ಪ್ರೇರಿತ ಕಾಂತೀಯತೆ ಎಂಬ ಒಂದು ಪ್ರಯೋಗವನ್ನ ಮಾಡೋಣ. ಈ ಒಂದು ಪ್ರಯೋಗಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಅಯಸ್ಕಾಂತ, ಪೇಪರ್ ಕ್ಲಿಪ್ಸ್, ಗುಂಡು ಪೆಣ್ಣು. ಈ ಒಂದು ಪ್ರಯೋಗವನ್ನ ಮಾಡುವ ವಿಧಾನ, ಮೊದಲಿಗೆ ನಾನು ಒಂದು ಅಯಸ್ಕಾಂತವನ್ನ ತೆಗೆದುಕೊಂಡು ಒಂದು ಪೇಪರ್ ಕ್ಲಿಪ್ಸ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ. ಅಯಸ್ಕಾಂತದಿಂದ ಪೇಪರ್ ಕ್ಲಿಪ್ ತೂಗುತ್ತಿದೆ, ಮತ್ತೆ ಈ ಒಂದು ಪೇಪರ್ ಕ್ಲಿಪ್ಗೆ ಮತ್ತೊಂದು ಪೇಪರ್ ಕ್ಲಿಪ್ಸ್ ಅನ್ನ ಹಿಡಿದಿಟ್ಟುಕೊಂಡಿದೆ. ಅದೇ ರೀತಿ ಆ ಒಂದು ಪೇಪರ್ ಕ್ಲಿಪ್ಸ್ ಮತ್ತೊಂದು ಪೇಪರ್ ಕ್ಲಿಪ್ ಅನ್ನ ಹಿಡಿದಿಟ್ಟುಕೊಂಡಿದೆ. ಅಂದ್ರೆ ಈ ಅಯಸ್ಕಾಂತದಿಂದ ಪೇಪರ್ ಕ್ಲಿಪ್ಸ್ ಗಳನ್ನ ಒಂದಕ್ಕೊಂದು ಹಿಡಿದಿಟ್ಟುಕೊಂಡು ಅಯಸ್ಕಾಂತದಿಂದ ಪೇಪರ್ ಕ್ಲಿಪ್ಸ್ ತೂಗುತ್ತಿದೆ. ಹೀಗೆ ಪೇಪರ್ ಕ್ಲಿಪ್ಸ್ಗಳು ಒಂದು ಪೇಪರ್ ಕ್ಲಿಪ್ಸ್ ಮತ್ತೊಂದು ಪೇಪರ್ ಕ್ಲಿಪ್ ಅನ್ನ ಎತ್ತಿಕೊಳ್ಳೋಕೆ ಸಾಧ್ಯನಾ? ಅಂದ್ರೆ ಈ ಪ್ರಯೋಗದ ಫಲಿತಾಂಶ ಇಷ್ಟೇ, ತೂಗುತ್ತಿರುವ ಪೇಪರ್ ಕ್ಲಿಪ್ ಈಗ ಅಯಸ್ಕಾಂತವಾಗಿ ಬದಲಾಗಿದೆ. ಆದ್ದರಿಂದ ಈ ಒಂದು ಬದಲಾವಣೆ ಆದಂತಹ ಪರಿಣಾಮಕ್ಕೆ ನಾವು ಪ್ರೇರಿತ ಕಾಂತೀಯತೆ ಅಂತ ಹೇಳಿ ಕರಿತೀವಿ. ಅದೇ ರೀತಿ ನಾವು ಈ ಒಂದು ಪ್ರಯೋಗವನ್ನ ಗುಂಡು ಪೆಣ್ಣುಗಳನ್ನು ಬಳಸಿಕೊಂಡು ಸಹ ನಾವು ಮಾಡಬಹುದು. ಇವಾಗ ನೋಡಿ, ಈ ಗುಂಡು ಸೂಜಿಗಳನ್ನು ತೆಗೆದುಕೊಂಡಿದ್ದೀನಿ. ಈ ಗುಂಡು ಸೂಜಿಯನ್ನು ನಾನು ಈ ಒಂದು ಅಯಸ್ಕಾಂತದಿಂದ ಹಿಡಿದಿಟ್ಕೊಳ್ತಾ ಇದ್ದೀನಿ. ಈ ಒಂದು ಗುಂಡು ಸೂಜಿಗೆ ಮತ್ತೊಂದು ಗುಂಡು ಸೂಜಿ ಏನಾಗ್ತಾ ಇದೆ, ಹಿಡಿದಿಟ್ಟುಕೊಳ್ತಾ ಇದೆ. ಒಂದು ಗುಂಡು ಸೂಜಿ ಮತ್ತೊಂದು ಗುಂಡು ಸೂಜಿಯನ್ನು, ಹಾಗೆ ಮತ್ತೊಂದು ಗುಂಡು ಸೂಜಿಯನ್ನು, ಹೀಗೆ ಒಂದಕ್ಕೊಂದು ಗುಂಡು ಸೂಜಿಗಳು ಹಿಡಿದಿಟ್ಟುಕೊಂಡಿದೆ. ಹೀಗೆ ಗುಂಡು ಸೂಜಿ ಮತ್ತೊಂದು ಗುಂಡು ಸೂಜಿಯನ್ನ ಹಿಡಿದಿಟ್ಕೊಳ್ಳಕ್ಕೆ ಸಾಧ್ಯನಾ? ಅಂದ್ರೆ ಈ ಪ್ರಯೋಗದ ಫಲಿತಾಂಶ, ತೂಗುತ್ತಿರುವ ಗುಂಡು ಸೂಜಿ ಈಗ ಅಯಸ್ಕಾಂತವಾಗಿ ಬದಲಾಗಿದೆ. ಈ ಒಂದು ಪರಿಣಾಮಕ್ಕೆ ನಾವು ಪ್ರೇರಿತ ಕಾಂತೀಯತೆ ಅಂತ ಹೇಳಿ ಕರಿತೀವಿ. ಕಾಂತಗಳ ನಡುವಿನ ಆಕರ್ಷಣೆ ಮತ್ತು ವಿಕರ್ಷಣೆ ಎಂಬ ಒಂದು ಪ್ರಯೋಗವನ್ನು ಮಾಡೋಣ. ಈ ಪ್ರಯೋಗಕ್ಕೆ ನಾನು ಬಳಸ್ತಕ್ಕಂಥ ಸಾಮಗ್ರಿಗಳು ಎರಡು ಅಯಸ್ಕಾಂತಗಳನ್ನು ತೆಗೆದುಕೊಂಡಿದ್ದೀನಿ. ಪ್ರತಿಯೊಂದು ಅಯಸ್ಕಾಂತಕ್ಕೂ ಕೂಡ ನಾವು ಎರಡು ಧ್ರುವಗಳನ್ನು ನೋಡ್ತೀವಿ, ಉತ್ತರ ಧ್ರುವ, ದಕ್ಷಿಣ ಧ್ರುವ ಅಂತ ಹೇಳಿ.
ಅಯಸ್ಕಾಂತದಲ್ಲಿ ಉತ್ತರ ಧ್ರುವ ದಕ್ಷಿಣ ಧ್ರುವ ಮತ್ತೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಈ ಒಂದು ಅಯಸ್ಕಾಂತವನ್ನು ನಾವು ಇವಾಗ ಎರಡೂ ಅಯಸ್ಕಾಂತಗಳನ್ನು ಉತ್ತರ ಧ್ರುವಕ್ಕೆ ಮುಖಾಮುಖಿಯಾಗಿ ಹಿಡಿದಿಟ್ಟುಕೊಂಡಿದ್ದೀನಿ ಈ ಎರಡೂ ಅಯಸ್ಕಾಂತಗಳ ಈ ಎರಡೂ ಅಯಸ್ಕಾಂತಗಳು ಬಂದು ಈ ಒಂದು ಉತ್ತರ ಮತ್ತೊಂದು ಅಯಸ್ಕಾಂತದ ಉತ್ತರ ಧ್ರುವಕ್ಕೆ ಅಯಸ್ಕಾಂತಗಳು ಬಂದಾಗ ಏನಾಗ್ತಾ ಇದೆ ಗಮನಿಸಿ ಎರಡೂ ಕೂಡ ಉತ್ತರ ಧ್ರುವದಲ್ಲಿದೆ ಸೊ ಎರಡು ಉತ್ತರ ಧ್ರುವದಲ್ಲಿ ಇರತಕ್ಕಂತ ಹಿಡಿದಿಟ್ಟುಕೊಂಡಿದ್ದೀನಿ ಇವಾಗ ಈ ಅಯಸ್ಕಾಂತಗಳು ಏನಾಗ್ತಾ ಇದೆ ಇದೆರಡು ಕೂಡ ಒಂದೇ ಧ್ರುವಗಳು ಅಂತಂದ್ರೆ ಇದು ಸಹ ಉತ್ತರ ಧ್ರುವದಲ್ಲಿದೆ ಇದು ಸಹ ಉತ್ತರ ಧ್ರುವದಲ್ಲಿದೆ ಅಂದ್ರೆ ಎರಡು ಸಹ ಸಜಾತೀಯ ಧ್ರುವಗಳಾಯ್ತು ಇದೆರಡು ಕೂಡ ಒಂದಕ್ಕೊಂದು ಏನು ಮಾಡ್ತಾ ಇಲ್ಲ ಆಕರ್ಷಿಸುತ್ತಿಲ್ಲ ನೋಡಿ ಆಕರ್ಷಿಸುತ್ತಿಲ್ಲ ಒಂದಕ್ಕೊಂದು ಆಕರ್ಷಿಸುತ್ತಿಲ್ಲ ನಾವು ನೋಡಿದ ಹಾಗೆ ಮತ್ತೆ ನಾವು ಏನು ಮಾಡೋಣ ಅದೇ ರೀತಿ ನಾವು ದಕ್ಷಿಣ ಧ್ರುವಕ್ಕೆ ಇಟ್ಕೊಳ್ಳೋಣ ಈಗ ದಕ್ಷಿಣ ಧ್ರುವಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ದಕ್ಷಿಣ ಧ್ರುವಕ್ಕೆ ಎರಡು ಅಯಸ್ಕಾಂತವನ್ನ ದಕ್ಷಿಣ ಧ್ರುವದಲ್ಲಿ ನಾವು ಮಾಡ್ತಾ ಇದೀವಿ ಇದು ಕೂಡ ಏನಾಗ್ತಾ ಇಲ್ಲ ಆಕರ್ಷಿಸುತ್ತಿಲ್ಲ ಎರಡು ಕೂಡ ಆಕರ್ಷಿಸುತ್ತಿಲ್ಲ ಈಗ ಈ ಒಂದು ಅಯಸ್ಕಾಂತವನ್ನ ಉತ್ತರ ಧ್ರುವದಲ್ಲಿ ಇಟ್ಕೊಂಡು ಮತ್ತೊಂದು ಅಯಸ್ಕಾಂತವನ್ನ ದಕ್ಷಿಣ ಧ್ರುವದಲ್ಲಿ ಇಟ್ಕೊಳ್ಳೋಣ ಓಕೆ ಇವಾಗ ಇವೆರಡು ಕೂಡ ಅಯಸ್ಕಾಂತದಲ್ಲಿ ಧ್ರುವಗಳು ಬದಲಾವಣೆ ಆಯ್ತು ಒಂದು ಉತ್ತರ ಧ್ರುವ ಈಗ ಮತ್ತೊಂದು ದಕ್ಷಿಣ ಧ್ರುವ ಇವಾಗ ಎರಡು ಅಯಸ್ಕಾಂತಗಳನ್ನ ತರೋಣ ಎರಡು ಅಯಸ್ಕಾಂತಗಳು ಕೂಡ ಹಿಡಿದಿಟ್ಟುಕೊಂಡಿತ್ತು ಓಕೆ ಇವಾಗ ಸಜಾತೀಯ ಧ್ರುವಗಳು ಏನು ಮಾಡ್ತು ಒಂದಕ್ಕೊಂದು ಆಕರ್ಷಿಸುತ್ತಾ ಇರಲಿಲ್ಲ ಆದ್ರೆ ವಿಜಾತೀಯ ಧ್ರುವಗಳು ಒಂದಕ್ಕೊಂದು ಆಕರ್ಷಿಸುತ್ತದೆ ಸಜಾತೀಯ ಧ್ರುವಗಳು ಒಂದಕ್ಕೊಂದು ಆಕರ್ಷಿಸುವುದಿಲ್ಲ ನೋಡಿ ಗಮನಿಸಿ ವಿಜಾತೀಯ ಧ್ರುವಗಳು ಒಂದಕ್ಕೊಂದು ಆಕರ್ಷಿಸುತ್ತದೆ ಈ ಪ್ರಯೋಗದ ಫಲಿತಾಂಶ ಸಜಾತೀಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತದೆ ವಿಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತದೆ ಮಾಡೋಣ ಅಥವಾ ಅಯಸ್ಕಾಂತದ ಧ್ರುವಗಳು ಎಂಬ ಒಂದು ಪ್ರಯೋಗವನ್ನ ಮಾಡೋಣ ಈ ಪ್ರಯೋಗಕ್ಕೆ ಬೇಕಾಗಿರತಕ್ಕಂತ ಸಾಮಗ್ರಿಗಳು ಕಾಗದ ಮತ್ತೆ ಕಬ್ಬಿಣದ ಪುಡಿ ಅಯಸ್ಕಾಂತ ಈ ಒಂದು ಪ್ರಯೋಗವನ್ನ ಮಾಡುವ ವಿಧಾನ ಈ ಒಂದು ಕಾಗದವನ್ನ ತೆಗೆದುಕೊಂಡಿದ್ದೀನಿ ಈ ಒಂದು ಕಾಗದದ ಮೇಲೆ ಈ ಒಂದು ಕಬ್ಬಿಣದ ಪುಡಿಯನ್ನ ಹರಡ್ತಾ ಇದ್ದೀನಿ ಈ ಕಾಗದದ ಮೇಲೆ ಕಬ್ಬಿಣದ ಪುಡಿಯನ್ನ ಹರಡಿದ್ದೀನಿ ಗಮನಿಸಿ ಈ ಕಾಗದದಲ್ಲಿ ಕಬ್ಬಿಣದ ಪುಡಿ ಇದೆ ಈಗ ಈ ಒಂದು ಕಬ್ಬಿಣದ ಪುಡಿಗೆ ಅಯಸ್ಕಾಂತವನ್ನ ತಂದಾಗ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೀವೇ ಗಮನಿಸಿ ಈ ಒಂದು ಕಬ್ಬಿಣವನ್ನ ಈ ಒಂದು ಕಬ್ಬಿಣದ ಪುಡಿಯನ್ನ ಅಯಸ್ಕಾಂತ ಏನ್ ಮಾಡುತ್ತೆ ಎಲ್ಲವನ್ನ ತನ್ನಗೆ ಸೆಳೆದುಕೊಂಡಿದೆ ಇಲ್ಲಿ ನಾವು ಗಮನಿಸಿದಾಗ ಅಯಸ್ಕಾಂತಕ್ಕೆ ಕಬ್ಬಿಣದ ಪುಡಿಗಳು ಮಧ್ಯಭಾಗವನ್ನ ಗಮನಿಸಿ ಮಧ್ಯಭಾಗದಲ್ಲಿ ಇದು ಕಬ್ಬಿಣದ ಪುಡಿ ಏನಾಗಿಲ್ಲ ಆಕರ್ಷಿಸಿಲ್ಲ ಅಂದ್ರೆ ಆಕರ್ಷಣೆಗೆ ಒಳಗಾಗೋದಿಲ್ಲ ಆದ್ರೆ ಈ ಒಂದು ಅಯಸ್ಕಾಂತದ ತುದಿಯ ಭಾಗಗಳಲ್ಲಿ ಅಯಸ್ಕಾಂತದ ತುದಿಯ ಭಾಗಗಳಲ್ಲಿ ಮಾತ್ರ ಈ ಒಂದು ಕಬ್ಬಿಣದ ಪುಡಿಯನ್ನ ತನ್ನ ಕಡೆಗೆ ಆಕರ್ಷಿಸಿತವಾಗಿದೆ ಅಂದ್ರೆ ಆಕರ್ಷಿಸಿಕೊಂಡಿದೆ ಅಂದ್ರೆ ಈ ಒಂದು ಅಯಸ್ಕಾಂತದಲ್ಲಿ ತುದಿಯ ಭಾಗದಲ್ಲಿ ಮಾತ್ರ ಕಬ್ಬಿಣ ಪುಡಿಯನ್ನ ಎಲ್ಲವನ್ನ ತನ್ನ ಕಡೆಗೆ ಸೆಳೆದುಕೊಂಡಿದೆ ಆದ್ರೆ ಮಧ್ಯಭಾಗದಲ್ಲಿ ಕಬ್ಬಿಣದ ಪುಡಿಯನ್ನ ಸೆಳೆದುಕೊಂಡಿಲ್ಲ ಯಾಕೆ ಅಂದ್ರೆ ಈ ಪ್ರಯೋಗದ ಫಲಿತಾಂಶ ಅಯಸ್ಕಾಂತದ ಧ್ರುವಗಳಲ್ಲಿ ಕಾಂತಿಯ ಬಲ ಆಕರ್ಷಣೆಯ ಬಲ ಅಧಿಕವಾಗಿರುತ್ತದೆ ಅಯಸ್ಕಾಂತದ ಆಕರ್ಷಣೀಯ ಕೇಂದ್ರಗಳು ಎಂಬ ಒಂದು ಪ್ರಯೋಗವನ್ನು ಮಾಡೋಣ ಈ ಪ್ರಯೋಗಕ್ಕೆ ನಾನು ಬಳಸತಕ್ಕಂಥ ಸಾಮಗ್ರಿಗಳು ಪೇಪರ್ ಕ್ಲಿಪ್ಸ್ ಮತ್ತು ಅಯಸ್ಕಾಂತ ಈ ಒಂದು ಪ್ರಯೋಗವನ್ನು ಮಾಡುವ ವಿಧಾನ ಅಯಸ್ಕಾಂತವನ್ನು ನಾವು ಈ ಒಂದು ತೆಗೆದುಕೊಂಡು ಪೇಪರ್ ಕ್ಲಿಪ್ಸ್ ಮೇಲೆ ಇಡುವುದು ಅಯಸ್ಕಾಂತವನ್ನು ತೆಗೆದುಕೊಂಡು ಪೇಪರ್ ಕ್ಲಿಪ್ಸ್ ಮೇಲೆ ಇಡೋದು ಗಮನಿಸಿ ಪೇಪರ್ ಕ್ಲಿಪ್ಸ್ ಮೇಲೆ ಹಿಡಿದಾಗ ಅಯಸ್ಕಾಂತವನ್ನು ತೆಗೆದುಕೊಂಡು ಗಮನಿಸಿ ಇಲ್ಲಿ ಏನಾಗಿದೆ ಅಯಸ್ಕಾಂತ ನಾವು ಗಮನಿಸಿದ ಹಾಗೆ ತುದಿ ಭಾಗಗಳಲ್ಲಿ ಮಾತ್ರ ಪೇಪರ್ ಕ್ಲಿಪ್ಸ್ ಅಂಟಿಕೊಂಡಿದೆ ಆದ್ರೆ ಮಧ್ಯಭಾಗದಲ್ಲಿ ಪೇಪರ್ ಕ್ಲಿಪ್ಸ್ ಅಂಟಿಕೊಂಡಿಲ್ಲ ತುದಿ ಭಾಗದಲ್ಲಿ ಮಾತ್ರ ಪೇಪರ್ ಕ್ಲಿಪ್ಸ್ ಅಂಟಿಕೊಂಡಿದೆ ಆದ್ರೆ ಮಧ್ಯಭಾಗದಲ್ಲಿ ಪೇಪರ್ ಕ್ಲಿಪ್ಸ್ ಅಂಟಿಕೊಂಡಿಲ್ಲ ಏಕೆ ಅಂಟಿಕೊಳ್ಳಲಿಲ್ಲ ಅಂದ್ರೆ ಈ ಪ್ರಯೋಗದ ಫಲಿತಾಂಶ ಅಯಸ್ಕಾಂತದ ತುದಿಯ ಭಾಗವೇ ಆಕರ್ಷಣೀಯ ಕೇಂದ್ರವಾಗಿದೆ ಇದನ್ನ ಅಯಸ್ಕಾಂತದ ಧ್ರುವ ಅಂತ ಹೇಳಿ ಕರಿತೀವಿ ಅಯಸ್ಕಾಂತದ ಮಧ್ಯಭಾಗದಲ್ಲಿ ಶೂನ್ಯ ಆಕರ್ಷಣೆ ಇರುತ್ತದೆ